ಮಂಗಳೂರು ನಗರ ಅಭಿವೃದ್ಧಿ ಹೊಂತಾ ಇರುವಂತಹ ಮಹಾನ್ ನಗರ. ನಗರದ ಪ್ರಮುಖ ಸ್ಥಳಗಳಲ್ಲಿ ಒಂದಾಗಿರುವಂತಹ ಬಜ್ಪೆ ಏರ್ಪೋರ್ಟ್ ಸಂಪರ್ಕಿಸುವ ಕಾವಲಿನಲ್ಲಿ ಸರಿಯಾದ ಮಾರುಕಟ್ಟೆ ಇಲ್ಲದೆ ಸಾರ್ವಜನಿಕರು ಬವಣೆ ಪಡುವಂತಾಗಿತ್ತು. ಈ ಹಿನ್ನೆಲೆಯಲ್ಲಿ ಕಾವೂರು ಕಟ್ಟೆ ಪ್ರದೇಶದಲ್ಲಿ 4-5 ತಿಂಗಳ ಹಿಂದೆನೆ ಉದ್ಘಾಟನೆಗೊಂಡಿತ್ತು. ಆದರೆ ಆಶ್ಚರ್ಯಕರ ಸಂಗತಿ ಅಂದ್ರೆ ಒಂದೇ ಒಂದು ಅಂಗಡಿ ಮಾತ್ರ ಇನ್ನೂ ತೆರೆದುಕೊಂಡಿಲ್ಲ. ಈ ಮಾರುಕಟ್ಟೆ ಸಾರ್ವಜನಿಕರ ಹಿತಾಸಕ್ತಿಗೂ ಅಥವಾ ರಾಜಕಾರಣಿಗಳ ರಾಜಕೀಯಕ್ಕೂ ಅನ್ನುವಂತಹ ಗುಮಾನಿ ಸಾರ್ವಜನಿಕ ವಲಯದಲ್ಲಿ ಮೂಡಿದೆ. ಏನಿದು ಮಾರುಕಟ್ಟೆಯ ಸಮಸ್ಯೆ, ಈ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಅಬ್ಬ, ಇದೇನು ಹಳ್ಳಿ ಮಾರುಕಟ್ಟೆ? ಈ ಹಳ್ಳಿವಿನ ಅಭಿವೃದ್ಧಿಯಾಗಿಲ್ವ? ಇದೆಂತ ಪರಿಸ್ಥಿತಿ ಅಂತ ನೀವು ಅನ್ಕೊಳ್ಬಹುದು. ಆದ್ರೆ ಇದು ಯಾವ ಹಳ್ಳಿಯೂ ಅಲ್ಲ, ನಮ್ಮ ಸ್ಮಾರ್ಟ್ ಸಿಟಿ ಅಂತ ಕರೆಸಿಕೊಳ್ಳುವ ಮಂಗಳೂರು ನಗರದ ಕಾವೂರು ಮಾರುಕಟ್ಟೆ. ಹೌದು, ಸ್ಮಾರ್ಟ್ ಸಿಟಿ ಎಂಬ ಹೆಗ್ಗಳಿಕೆಯನ್ನ ಪಡ್ಕೊಂಡಿರುವ ಮಂಗಳೂರಿನಲ್ಲಿ ಸಮಸ್ಯೆಗಳಿಗೇನು ಕಡಿಮೆ ಇಲ್ಲ. ಈ ಸಮಸ್ಯೆಗಳಲ್ಲಿ ಒಂದು ನಗರದ ಕಾವೂರು ಮಾರುಕಟ್ಟೆಯ ಸಮಸ್ಯೆ. ಹೇಳಿಕೊಳ್ಳೋಕೆ ದೊಡ್ಡದಾದ ಸಿಟಿ ಕಾವೂರು, ಆದ್ರೆ ಇಲ್ಲಿ ಸರಿಯಾದ ಮಾರುಕಟ್ಟೆನೇ ಇಲ್ಲ. ಇದರಿಂದ ಸಾರ್ವಜನಿಕರು ಸಂಕಷ್ಟ ಎದುರಿಸುವಂತಾಗಿತ್ತು. ಸಾರ್ವಜನಿಕರ ಹಲವಾರು ವರ್ಷಗಳ ಗೋಳಿನ ಬಳಿಕ ಅಂದ್ರೆ ಸರಿಸುಮಾರು ಮಾರ್ಚ್ ತಿಂಗಳಿನಲ್ಲಿ ಕಾವೂರಿನಲ್ಲಿ ಸುಸಜ್ಜಿತವಾದ ಮಾರುಕಟ್ಟೆಯೊಂದು ಉದ್ಘಾಟನೆಗೊಂಡಿತ್ತು. ಆದ್ರೆ ಇದು ಊಟಕ್ಕಿಲ್ಲದ ಉಪ್ಪಿನಕಾಯಿ ಅಂತಾಗಿದೆ. ತರಾತುರಿಯಲ್ಲಿ ಈ ಮಾರುಕಟ್ಟೆ ಲೋಕಾರ್ಪಣೆಯಾಗಿದ್ದು ಬಿಟ್ರೆ ಯಾವೊಬ್ಬ ವ್ಯಾಪಾರಿಗಾಗ್ಲಿ ಸಾರ್ವಜನಿಕರಿಗಾಗ್ಲಿ ಇದರ ಪ್ರಯೋಜನ ಪಡೆಯಲು ಸಾಧ್ಯವಾಗ್ತಾ ಇಲ್ಲ. ಮಹಾನಗರ ಪಾಲಿಕೆಯ ವತಿಯಿಂದ ಆಗಿನ ಶಾಸಕರ ನೆರವಿನಿಂದ ಮಾರುಕಟ್ಟೆಯನ್ನು ಉದ್ಘಾಟನೆಗೊಂಡಿತು. ಆದರೆ ವ್ಯಾಪಾರಿಗಳು ಮಾತ್ರ ಅಂದಿನಿಂದ ಇಂದಿನವರೆಗೂ ರಸ್ತೆ ಬದಿಯೇ ವ್ಯಾಪಾರ ಮಾಡುವಂತಾಗಿದೆ. ಗಾಳಿಗಳಿಗೆ ವ್ಯಾಪಾರವಂತೂ ಸಾಧ್ಯನೇ ಇಲ್ಲ. ಜೋರಾಗಿ ಮಳೆ ಬಂದ್ರೆ ಇದ್ದ ಸಾಮಗ್ರಿಗಳೆಲ್ಲವೂ ಕೊಚ್ಚಿ ಹೋಗುತ್ತೆ. ಇನ್ನು ಈ ಪ್ರದೇಶದಲ್ಲಿ ಕೆಲವರು ವಯಸ್ಸಾದ ಹೆಂಗಸರಿದ್ರೆ ಇನ್ನೂ ಕೆಲವರು ಅಂಗವಿಕಲರು ವ್ಯಾಪಾರ ಮಾಡ್ತಾ ಇದ್ದಾರೆ. ಈ ಮೀನು ವ್ಯಾಪಾರ ಮಾಡುವ ಮಹಿಳೆಯರ ಗೋಳು ಹೇಳಬಿಡದು. ನಾವು ಕಷ್ಟದಲ್ಲಿ ಜೀವನ ಸಾಗಿಸ್ತಾ ಇದ್ದೇವೆ, ಮಳೆ ಬಂದ್ರೆ ವ್ಯಾಪಾರ ಇಲ್ಲ. ನಾವಿಲ್ಲಿ ಎಷ್ಟು ಕಷ್ಟ ಪಡ್ತಿದ್ರೂ ಯಾರಿಗೂ ನಮ್ಮ ನೋವು ಗೊತ್ತಾಗುವುದಿಲ್ಲ. ನಮ್ಮೆಲ್ಲರ ಮೇಲೆ ಕನಿಕರ ತೋರಿಸಿ ಆದ್ರೂ ಈ ಮಾರುಕಟ್ಟೆ ಬಿಟ್ಟು ಕೊಡುವಂತೆ ಕಣ್ಣೀರು ಹಾಕುತ್ತಿದ್ದಾರೆ. ಬೇರೆ ಮಾರದು ಜೀವನ ದೆಪ್ಪುಡು ಎಂಗುಳು ಕಷ್ಟೋಡು ಆಂಡಲ ಮಾರ್ಕೆಟಿನ ಅಂಚೇನೆ ದೀತೇರು ಎಂಗ್ಲೇ ಗಂಕಿಲ್ಲ ಕನಿಕರ ತೂದು ಬೇರೆ ದಕ್ಕಲ ಮಾತೇರ್ನಲ್ಲ ಕನಿಕರ ತೂದು ಆಯ್ನಂತ ಬೇಗ ಎಂಗ್ಲೇಗ್ ಆ ಮಾರ್ಕೆಟಿ ಒಂಜಿ ಮುರ್ದು ಕೊರೋಣ ಬಂದು ಈತೆಯ ಅನಕೇನು ಮೇರ್ ನಂಕಲ್ದ ಕಾರ್ಪೇಟ್ ನಂಕಲ್ದ ಪೂರ ದಯ ಮಲ್ತದ ಎಂಗ್ಲ ಕನಿಕರ ತೂದು ಎಂಗ್ಲೇ ಗೊಂಜ ಅವೇನು ಮುರ್ದು ಕೊರೋಣ ಬಂದೆ ಅನ ರಂಟು ಕಾಯ್ತಲ ಕೈ ಮುಗಿದು ನಟ್ಟೋಣ ಆತೆ ಎನ್ನ ಸಮಸ್ಯೆ ಆತೆ ಎಂಗ್ಲೇ ಬೇರೆ ಮಾರ್ರೆ. ಹೊಸ ಮಾರುಕಟ್ಟೆ ಉದ್ಘಾಟನೆಗೊಂಡು 3-4 ತಿಂಗಳು ಕಳೆದಿದೆ. ಆದರೆ ಇದುವರೆಗೂ ಯಾವುದೇ ಒಂದು ಅಂಗಡಿಯ ವರ್ಗಾವಣೆ ಇನ್ನೂ ಆಗಿಲ್ಲ. ಮಾರುಕಟ್ಟೆ ಯಾರಿಗಾಗಿ ಕಟ್ಟಿಸಿದ್ದು, ಕಟ್ಟಿದ್ರೂ ಯಾಕೆ, ಕಾರ್ಪೊರೇಷನ್ ಮಾರುಕಟ್ಟೆ ಕಟ್ಟಿದ್ದಾರೆ ಅನ್ನೋದನ್ನು ತೋರಿಸುವುದಕ್ಕೆ ಇದು ಮಾರುಕಟ್ಟೆನೆ ಅಂತ ಸಾರ್ವಜನಿಕರು ಪ್ರಶ್ನಿಸುವ ಮಟ್ಟಕ್ಕೆ ಈ ಮಾರುಕಟ್ಟೆಯ ಅವ್ಯವಸ್ಥೆ ಬಂದು ನಿಂತಿದೆ. ಅದು ಮಾರ್ಕೆಟ್ ಕಟ್ಟಿಸಿದ್ದು ಯಾಕೆ, ಯಾರಿಗೋಸ್ಕರ ಕಟ್ಟಿಸಿದ್ದು? ಅದು ನೋಡ್ಲಿಕ್ಕೆ ಕಾರ್ಪೊರೇಷನ್ ಅವರು ಮಾರ್ಕೆಟ್ ಕಟ್ಟಿದ್ದಾರೆ ಅಂತ ನೋಡ್ಲಿಕ್ಕೆ ಕಟ್ಟಿಸಿದ್ದು. ಅದು ದಯಮಾಡಿ ನಾನು ಹೇಳೋದಿಷ್ಟೇ, ಅದನ್ನು ಆದಷ್ಟು ಬೇಗ ಶೀಘ್ರ ಓಪನ್ ಮಾಡಿ ಇಲ್ಲಿಂದ ಮೀನನ್ನು ಮೀನು ಮಾರುವವರನ್ನು ಅಲ್ಲಿಗೆ ಶಿಫ್ಟ್ ಮಾಡಿ, ಮಳೆಗಾಲದಲ್ಲಿ ಭಾರಿ ಕಷ್ಟ ಆಗ್ತದೆ, ಅದಕ್ಕಾಗಿ ದಯಮಾಡಿ ಆ ಮಾರ್ಕೆಟನ್ನು ಓಪನ್ ಮಾಡಿ ಅಂತ ನಾನು ಕೇಳಿಕೊಳ್ತೇನೆ. ಒಟ್ಟಿನಲ್ಲಿ ಊಟಕ್ಕಿಲ್ಲದ ಉಪ್ಪಿನಕಾಯಿಯಂತಾದ ಕಾವೂರು ಮಾರುಕಟ್ಟೆಯ ಪ್ರಯೋಜನ ಶೀಘ್ರ ಸಾರ್ವಜನಿಕರಿಗೆ ಸಿಗುವಂತಾಗಲಿ ಅನ್ನೋದೇ ಎಲ್ಲರ ಆಶಯ. ಸಂದೇಶ್ ಜಾರ, ನಮ್ಮ ಕುಡ್ಲ ನ್ಯೂಸ್ 24/7 ಮಂಗಳೂರು.